ಸಿದ್ದರಾಮಯ್ಯ ಸಂಪುಟಕ್ಕೆ ನವ ಶಕ್ತಿ ಸೇರ್ಪಡೆ, ಹೊಸ ಮುಖಗಳಿಗೆ ಮಣೆ ಹಾಕಿದ ಕೈ ಹೈಕಮಾಂಡ್. ಸಿದ್ದರಾಮಯ್ಯ ಸಂಪುಟಕ್ಕೆ ನವ ಶಕ್ತಿ ಸೇರ್ಪಡೆ, 9 ಶಾಸಕರಿಗೆ ಮೊದಲ ಬಾರಿಗೆ ಸಚಿವ ಸ್ಥಾನದ ಭಾಗ್ಯ. ಹೊಸ ಮುಖಗಳಿಗೆ ಮಣೆ ಹಾಕಿದ ಕೈ ಹೈಕಮಾಂಡ್. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಕ್ಕೇ ಬಿಡ್ತು ಮಂತ್ರಿಗಿರಿ ಸ್ಥಾನ. ಸಚಿವ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್, ಸಿದ್ದು ಸಂಪುಟದ ಏಕೈಕ ಮಹಿಳಾ ಮಂತ್ರಿ. ಬಂಗಾರಪ್ಪ ಋಣ ತೀರಿಸಿದ ಡಿಕೆ ಶಿವಕುಮಾರ್. ಮಧು ಬಂಗಾರಪ್ಪಗೆ ಮೊದಲ ಬಾರಿಗೆ ಮಂತ್ರಿಗಿರಿ ಭಾಗ್ಯ ಲಭಿಸಿದೆ. ಆವತ್ತು ಡಿಕೆಶಿಗೆ ಮಂತ್ರಿ ಭಾಗ್ಯ ನೀಡಿದ್ದ ಬಂಗಾರಪ್ಪ ಇವತ್ತು ಆ ಋಣ ತೀರಿಸಿದ್ದಾರೆ. ಕೆ ವೆಂಕಟೇಶ್, ಭೈರತಿ ಸುರೇಶ್, ಕೆ ಎನ್ ರಾಜಣ್ಣ, ಬಿ ನಾಗೇಂದ್ರ, ಮಂಕಾಳ್ ವೈದ್ಯ, ಎನ್ ಎಸ್ ಭೋಸರಾಜು, ಎಂ ಸಿ ಸುಧಾಕರ್ಗೆ ಮೊದಲ ಬಾರಿ ಮಂತ್ರಿ ಸ್ಥಾನ ಲಭಿಸಿದೆ. ಜಾತಿವಾರು ಮತ್ತು ಪ್ರಾದೇಶಿಕ ಪ್ರಾತಿನಿಧ್ಯದ ಜೊತೆಗೆ ಸಾಮಾಜಿಕ ನ್ಯಾಯದ ಮಾನದಂಡದಲ್ಲಿ ಹಿರಿ ಹಾಗೂ ಕಿರಿಯ ಶಾಸಕರನ್ನು ಸಚಿವ ಸಂಪುಟಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮಂತ್ರಿ ಸ್ಥಾನ ಚುನಾವಣೆಗಾಗಿ ಕೊಟ್ಟಿಲ್ಲ, ಅಭಿವೃದ್ಧಿಗೆ ಕೊಟ್ಟಿದ್ದಾರೆ. ಮಂತ್ರಿ ಸ್ಥಾನ ಚುನಾವಣೆಗಾಗಿ ಕೊಟ್ಟಿಲ್ಲ, ಅಭಿವೃದ್ಧಿಗೆ ಕೊಟ್ಟಿದ್ದಾರೆ. ಅನುಭವ ಹಿರಿತನದ ಆಧಾರದಲ್ಲಿ ನನಗೆ ಸಚಿವ ಸ್ಥಾನ ಸಿಕ್ಕಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಆರ್ ಬಿ ತಿಮ್ಮಾಪುರ ನಿಯೋಜಿತ ಸಚಿವ ಕೊಟ್ಟಂತ ಹೇಳಿಕೆ. ನೂತನ ಸಚಿವರಾಗಿ ಸಿದ್ದರಾಮಯ್ಯನವರ ಸಚಿವ ಸಂಪುಟವನ್ನು ಸೇರ್ತಿರ್ತಕ್ಕಂತಹ ಆರ್ ಬಿ ತಿಮ್ಮಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಸರ್. ಮೊದಲನೇದಾಗಿ ಸುವರ್ಣ ನ್ಯೂಸ್ ಕಡೆಯಿಂದ ನಿಮಗೆ ಕಂಗ್ರ್ಯಾಚುಲೇಷನ್ ಸರ್. ಸರ್, ಥ್ಯಾಂಕ್ ಯು, ನಮಸ್ಕಾರ. ಸರ್, ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಿದ್ದೀರಿ, ಹೇಗನ್ನಿಸ್ತದೆ? ಮನೆಯಲ್ಲ ಏನಂತ ಹೇಳಿದ್ರು? ನಾಡಿನ ಜನತೆ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಪಕ್ಷಕ್ಕೆ ನಾನು ಚಿರುಣಿ ಆಗ್ತೇನೆ. ನನ್ನೆಲ್ಲ ನಾಯಕರಾದಂಥ, ನನ್ನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು, ನಮ್ಮ ಅಧ್ಯಕ್ಷರಾದಂಥ ಕೆ ಪಿ ಸಿ ಅಧ್ಯಕ್ಷರು, ಎ ಐ ಸಿ ಸಿ ಅಧ್ಯಕ್ಷರು ರಾಹುಲ್ ಜಿ, ಸೋನಿಯಾ ಮೇಡಮ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅವಕಾಶ ಕಲ್ಪಿಸಿ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಸರ್, ಈಗ ಕ್ಷೇತ್ರದ ಜನತೆ ನಿಮ್ಮ ಯಾವ ಖಾತೆ ನಿರೀಕ್ಷೆಯಲ್ಲಿದ್ದಾರೆ? ನೀವು ಇಂಥದ್ದೇ ಖಾತೆಯನ್ನು ಬೇಕು ಅನ್ನೋ ನಿರೀಕ್ಷೆ ಏನಾದರೂ ಇದೆಯಾ? ಹೇಗೆ ಸರ್? ಇದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಂಥದ್ದು. ಅವರು ಎಲ್ಲವನ್ನೂ ಬಲ್ಲವರಿದ್ದಾರೆ, ಯಾರ್ಯಾರಿಗೆ ಯಾವ ಖಾತೆ ಕೊಡಬೇಕಂತಕ್ಕಂಥ ವಿವೇಚನೆಯುತವಾಗಿ ಅವರು ಕೊಡ್ತಾರೆ. ಯಾವುದೇ ಖಾತೆ ಕೊಟ್ಟರು ಸಮರ್ಥವಾಗಿ ನಿಭಾಯಿಸಿ ಪಕ್ಷದ ಕೀರ್ತಿ ಅಂತರ್ತಕ್ಕಂಥ ಕೆಲಸ ಮಾಡ್ತೇನೆ, ನಾಡಿನ ಜನತೆ ಕೆಲಸ ಮಾಡ್ತೇನೆ. ಸರ್, 5 ಗ್ಯಾರಂಟಿಗಳು ಬಹಳ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ, ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಚ್ಛಪಡ್ತೀರಿ? ಈ ವಿರೋಧ ಪಕ್ಷದವ್ರು ಏನೀ ಗುಲ್ಲೆ ಎಬ್ಬಿಸ್ತಾ ಇದ್ದಾರಲ್ಲ, ಏನನ್ನೂ ಮಾಡಲಾರ್ದಂಥ ವಿರೋಧ ಪಕ್ಷದವರಿಗೆ ಸಹಜವಾಗಿ ಒಂದು ಸ್ವಲ್ಪ ಟೈಮ್ ಕೊಡ್ತಕ್ಕಂಥ ಅವ್ರ ಗುಣನೇ ಇಲ್ಲ. ಏನಾಗುತ್ತೆ ಏನಿಲ್ಲ ಅವರಿಗೂ ಭ್ರಮೆಯಲ್ಲಿದ್ದಾರೆ. ಇದನ್ನು ಮಾಡೋಕ್ಕಾಗೋದಿಲ್ಲೇನೋ, ಇದ್ರ ಮಾಡ್ತಾರಲ್ಲೇನೋ ಅನ್ನೋಂಥ ಭ್ರಮೆಯಲ್ಲಿದ್ದಾರೆ. ಅವ್ರ ಭ್ರಮೆಯಲ್ಲೇ ಇರಲಿ, ನಾವು ಕೆಲಸ ಮಾಡಿ ತೋರಿಸ್ತೇವೆ. ಸರ್, ನಿಮಗೆ ನಿರೀಕ್ಷೆ ಇತ್ತ ಸರ್, ನನಗೆ ಒಂದು ಇತರ ಸಚಿವ ಸಂಪುಟದಲ್ಲಿ ನನಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ನಿರೀಕ್ಷೆ ಇತ್ತ? ಹೇಗೆ ಸರ್? ಸಹಜವಾಗಿ ಒಬ್ಬ ಶಾಸಕನಾದ ನಂತರ, 3ನೇ ಬಾರಿ ಶಾಸಕನಾಗಿದ್ದೀನಿ, ಒಮ್ಮೆ ಎಮ್ ಎಲ್ ಸಿಯಾಗಿ ಕೆಲಸ ಮಾಡಿದ್ದೀನಿ, 3 ಸಲ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಅನುಭವ ಇದೆ. ಪಕ್ಷ ನಮ್ಗೆ ಅವಕಾಶ ಕೊಡುತ್ತೆ, ಒಳ್ಳೆ ಕೆಲಸ ಮಾಡೋಣ ಅಂತಕ್ಕಂಥ ಮನಸ್ಸನ್ನು ಇಟ್ಕೊಂಡಿದ್ದೀವಿ. ಆ ಭಾವನೆ ತಕ್ಕಂಗೆ ಪಕ್ಷ ನನಗೆ ಅವಕಾಶ ಕಲ್ಪಿಸಿಕೊಟ್ಟಿದೆ, ನಾನು ಕೆಲಸ ಮಾಡ್ತೇನೆ. ಸರ್, ನಿಮ್ಮಲ್ಲಿ ಒಂದಷ್ಟು ಜನ ಹೇಳ್ತಿರ್ತಕ್ಕಂಥದ್ದು 2.5 ವರ್ಷ ಮಾತ್ರ ಈ ಮಂತ್ರಿ ಸ್ಥಾನ ಸಿಗ್ತಕ್ಕಂಥದ್ದು, ಈಗ ಬಂದಿರತಕ್ಕಂಥ ಏನು ಸಚಿವರುಗಳಿದ್ದಾರೆ ಅವ್ರಿಗೆ 2.5 ವರ್ಷ ಮಾತ್ರ ಆ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ? ನನಗೆ ಗೊತ್ತಿಲ್ಲ, ಗೊತ್ತಿಲ್ಲದ ವಿಚಾರಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಸರ್, ಕ್ಷೇತ್ರದ ಜನತೆ ಮತ್ತು ರಾಜ್ಯದ ಜನತೆಗೆ ಏನು ಹೇಳಲಿಕ್ಕೆ ಇಚ್ಛಪಡ್ತೀರಿ? ರಾಜ್ಯದ ಜನತೆ ತುಂಬ ನಿರೀಕ್ಷೆ ಇಟ್ಕೊಂಡು ಕಾಂಗ್ರೆಸ್ಗೆ ಅಧಿಕಾರಕ್ಕೆ ತಂದಿದ್ದಾರೆ. ಬಿ ಜೆ ಪಿಯ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಅಭಿವೃದ್ಧಿ ಕೆಲಸ ಶೂನ್ಯ ಇರೋದರಿಂದ ಜನತೆ ಅವಕಾಶ ಕೊಟ್ಟಿದ್ದಾರೆ. ಆ ಜನತೆ ಏನು ನಿರೀಕ್ಷಿಸಿದ್ದಾರೆ ಅದನ್ನು ನಾವು ಕೆಲಸ ಮಾಡ್ತಕ್ಕಂಥ ಇದರಲ್ಲಿ ಸಿದ್ಧತೆಯನ್ನು ಮಾಡ್ತಾಯಿದ್ದೀವಿ. ಒಬ್ಬ ಅನುಭವಿ ಮುಖ್ಯಮಂತ್ರಿಗಳಿದ್ದಾರೆ, ಅನುಭವಿ ಕ್ಯಾಬಿನೆಟ್ ಆಗ್ತಾಯಿದೆ. ಜನರ ನಿರೀಕ್ಷೆಗೆ ತಕ್ಕಂತೆ ನಾವು ಕೆಲಸ ಮಾಡ್ತಕ್ಕಂಥ ಸಶಕ್ತ ಕ್ಯಾಬಿನೆಟ್ ಇದೆ ಅಂತ ಮುಖ್ಯಮಂತ್ರಿಗಿದ್ದಾಳೆ. ನಿರೀಕ್ಷೆಗೆ ಮೀರಿ ಜನರ ಸೇವೆ ಮಾಡ್ತಕ್ಕಂಥ ಕೆಲಸ ನಮ್ಮಿಂದ ಆಗುತ್ತೆ. ಥ್ಯಾಂಕ್ ಯು ಸರ್. ಇದಿಷ್ಟು ಏನು ಆರ್ ಬಿ ತಿಮ್ಮಾಪುರ ಅವರ ಮಾತುಗಳಾಗಿದ್ದವು. ಕ್ಯಾಮ್ರಾಮನ್ ಪ್ರತಾಪ್ ಜೊತೆ ಮಂಜುನಾಥ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.